ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ್ ಜಿಲ್ಲೆಯ ಗದಗ್ ತಾಲೂಕಿನ ಮುಳಗುಂದ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 11 ಹಾಲಿ ಸದಸ್ಯರು ಮತ್ತು ಮುಳಗುಂದದ ಭೋವಿ ಸಮಾಜದ ಅಧ್ಯಕ್ಷರು ಮತ್ತು ದಲಿತ ಸಂಘರ್ಷ ಸಮಿತಿ ಮುಳಗುಂದ ಇದರ ಖಜಾಂಚಿಗಳು ಹಾಗೂ ಸುಮಾರು 15 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ನ ಯುವ ಮುಖಂಡರಾದ ಶ್ರೀ ಬಸವಂತಪ್ಪ ಶಿವನಪ್ಪ ಹರುಗಿರಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಬಸವಂತಪ್ಪ ಶಿವನಪ್ಪ ಹರುಗಿರಿ ಅಂತ ನನ್ನ ಹೆಸರು. ನಾನು 11ನೇ ವಾರ್ಡಿನ ಪಟ್ಟಣ ಪಂಚಾಯತಿಯ ಸದಸ್ಯನಾಗಿರುತ್ತೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ? ಸರ್, ನಾನು ಈಗ ಸುಮಾರು 10-12 ವರ್ಷಗಳ ಹಿಂದೆ ನಮ್ಮ ತಾಯಿಯವರಿಗೆ ನಮ್ಮೂರಿನ ಮಾರ್ಗದರ್ಶಕರಾದಂಥ ಸಿಬಿ ಬಡ್ನಿಯವರು ಕರೆದು ನಮ್ಮ ತಾಯಿಯವರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಾಗ ನಾವು ಪ್ರಥಮ ಬಾರಿಗೆ ನಮ್ಮ ತಾಯಿಯವರು ಆರಿಸಿ ಬಂದರು. ಆರಿಸಿ ಬಂದ ನಂತರ ನಮ್ಮ ತಾಯಿಯವರ ಜವಾಬ್ದಾರಿ ನನಗೆ ಸ್ವಲ್ಪ ಬಿತ್ತು. ಆ ಜವಾಬ್ದಾರಿಯಿಂದ ನಾನು ರಾಜಕೀಯಕ್ಕೆ ಬಂದೆ. ತುಂಬ ಸಂತೋಷ ಸರ್. ಸರ್, ಇನ್ನು ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರು? ನನ್ನ ರಾಜಕೀಯ ಗುರುಗಳಂತಂದರೆ 2 ಜನ ಇದ್ದಾರೆ. ಮೊದಲಿಗೆ ಸಿಬಿ ಬಡ್ನಿ ಸಾವುಕಾರರು, ಇನ್ನೊಬ್ಬರು ಪರಶುರಾಮ ಹೊಂಟಗಾರ ಅಂತಂದು. ಇವರು ನನ್ನ ರಾಜಕೀಯ ಗುರುಗಳಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬ ಸಂತೋಷ ಸರ್. ಸರ್, ಇನ್ನು ಒಂದು ಸಂಘ ಸಂಸ್ಥೆಗಳಲ್ಲಿ ಹೋರಾಟಗಳಲ್ಲಿ ಯಾವ್ಯಾವ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ರಿ, ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಂಡಿದ್ರಿ? ಸರ್, ನಾನು ಇವಾಗ ಭೋವಿ ಸಮಾಜ ಸಂಘದ ಅಧ್ಯಕ್ಷನಾಗಿದ್ದೇನೆ. ಅದರಲ್ಲಿ ನನಗೆ ಒಂದು ಎಲ್ಲ ನನ್ನ ಸಮಾಜದ ಮುಖಂಡರು ಹಾಗೂ ಅಣ್ಣ ತಮ್ಮಂದಿರು ಎಲ್ಲ ಮಹಿಳೆಯರು ಸೇರಿ ನನಗೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಸಮಾಜ ಭಾಳ ಬಡತನದಿಂದ ಇರೋದ್ರಿಂದ ಆ ಸಮಾಜದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಅಂದು ತಿಳ್ಕೊಂಡು ನನಗೆ ಆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಅದೇ ರೀತಿಯ ಕುಂದು ಕೊರತೆ ಆಗಲಾರ್ದಂಗೆ ಎಲ್ಲರನ್ನು ಒಂದೇ ಸಣ್ಣಾಗಿ ನೋಡ್ತಾ ಹೊರಟಿದ್ದೇನೆ. ಇವಾಗ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮಾಜ ಒಗ್ಗಟ್ಟು ನಿಂತಿದೆ. ಅದೇ ರೀತಿಯಾಗಿ ಇನ್ನು ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಸಂಘ ಇದೆ. ಆ ಸಂಘದಲ್ಲಿನೂ ನಾನು ಖಜಾಂಚಿ ಆಗಿದ್ದೇನೆ. ಅಲ್ಲಿ ಕೂಡ ನಾನು ಒಳ್ಳೆಯ ಸಂಘಟನೆ ಮಾಡಿದ್ದೇನೆ. ಹಲವಾರು ರೀತಿಯ ಪ್ರತಿಭಟನೆ ಆಗಲಿ, ಸ್ಟ್ರೈಕ್ ಆಗಲಿ, ಇವತ್ತಿನ ಕಾಲಮಾನದಲ್ಲಿ ಭಾಳ ಕಡೆ ನಾವು ನೋಡ್ತಾ ಇದ್ದೀವಿ ದಲಿತರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರತಿರೂಪವಾಗಿ ಸಂಘಟನೆ ಮುಖಾಂತರ ಪ್ರತಿಭಟನೆ ಮುಖಾಂತರ ಎಲ್ಲ ದೇಶಕ್ಕೇ ಒಂದು ಮಾದರಿಯಾಗಿ ತಾವು ಒಂದು ಸಂಘಟನೆ ಮಾಡ್ತಾ ಇದ್ದೀವಿ ಮಾದರಿಯಾಗಿ. ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ನಮ್ಮ ಒಂದು ಕ್ಷೇತ್ರ ಅಂದರೆ ಮುಳಗುಂದ ಒಂದು ವಾರ್ಡ್ ನಂಬರ್ 11 ಅಭಿವೃದ್ಧಿ ಆಗಬೇಕಾದ್ರೆ ತಾವು ಏನೇನು ಕನಸು ಕಟ್ಕೊಂಡಿದ್ರಿ, ಯಾವ ರೀತಿಯ ಒಂದು ಅಭಿವೃದ್ಧಿಯನ್ನು ಮಾಡಬೇಕಂತ ತಾವು ಅನ್ಕೊಂಡಿದ್ದೀರಿ? ನಾನು 11ನೇ ವಾರ್ಡಿನ ಸದಸ್ಯನಂತಂದು ಹೇಳೋದಕ್ಕಿಂತ ನಾನು ಸದಸ್ಯನೇ ವಾರ್ಡಿನ ಒಬ್ಬ ಮನೆ ಮಗ ಅಂತಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು 11ನೇ ವಾರ್ಡನ್ನು ಯಾವ ರೀತಿ ನಾನು ಅಭಿವೃದ್ಧಿ ಪಡಿಸ್ಬೇಕಂತಂದು ಕನಸು ಕಂಡಿದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿನೇ ನಮ್ಮ 11ನೇ ವಾರ್ಡ್ ಅನ್ನೋದೇನಿದೆ ಒಂದು ಉತ್ತಮ ವಾರ್ಡ್ ಅಂತ ಪ್ರಶಸ್ತಿ ಬರಬೇಕು ಅನ್ನುವಂಥ ಕನಸನ್ನು ನಾನು ಕಂಡಿದ್ದೀನಿ. ಆ ಒಂದು ಕನಸಿನ ನಿಟ್ಟಿನಲ್ಲಿ ನನ್ನ ವಾರ್ಡಿನಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಬೇಕಂತ ನಾನು ಈಗ ಕನಸು ಕಂಡಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ಈ ವಾರ್ಡ್ ನಂಬರ್ 11ರಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಸರ್? ಈಗಾಗಲೇ ನಾನು ಸದಸ್ಯನಾದಮೇಲೆ ನಮ್ಮ ವಾರ್ಡ್ನಲ್ಲಿ ಒಂದು ಎತ್ತರ ಬಸವನ ಅಂತ ಇದೆ, ಅದಕ್ಕೆ ಮೆಟ್ಲು ಆಗಬೇಕಾಗಿತ್ತು. ನಾನು ಆರಿಸಿ ಬಂದ ನಂತರ ನಗರೋತ್ಥಾನದಲ್ಲಿ ಅದಕ್ಕೆ ಒಂದು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಸಿ ಅದನ್ನು ಈಗಾಗಲೇ ಅರ್ಧ ಕೆಲಸವನ್ನು ಮಾಡಿದ್ದೇನೆ. ಮತ್ತು ಹೊಳ್ಳಿ ಇನ್ನೂ ಹಲವಾರು ಕೆಲಸಗಳಿವೆ. ಒಂದು 94 CC ಮನೆ ಇಲ್ಲದವರು ಗುಡಿಸಲು ಹಾಕ್ಕೊಂಡಿದ್ದಾರೆ. ಆ ಎಲ್ಲ ಗುಡಿಸಲುಗಳನ್ನು ನಾನು 94 CC ಅವರ ಹೆಸರಲ್ಲಿ ಹಕ್ಕುಪತ್ರ ಕೊಡಿಸ್ಬೇಕು ಅನ್ನುವಂಥ ಒಂದು ಕನಸನ್ನು ಕಂಡಿದ್ದೇನೆ. ಮತ್ತು ಇನ್ನೂ ಏನೇನು ಬೇರೆ ಏನಾಗಬೇಕಾಗಿದೆ, ಮೂಲಭೂತ ಸೌಕರ್ಯಗಳಾದ ನೀರು, ಕರೆಂಟು, ರೋಡು ಇವನ್ನೆಲ್ಲ ಯಾವ ರೀತಿ ತಾವು ಮಾಡ್ತೀರಿ? ಅದೇ ಹೇಳಿದ್ನಲ್ಲ ಸರ್, ನಾನೀಗ ನನ್ನ ವಾರ್ಡನ್ನು ನಾನು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಉತ್ತಮ ವಾರ್ಡನ್ನಾಗಿ ಮಾಡಬೇಕಂತ ಕನಸು ಕಂಡಿದ್ದೇನೆ. ನಾನು ಆ ಒಂದು ನೀರಿನ ಕೊರತೆ ಇರ್ಬೋದು, ರಸ್ತೆಯದ್ದಾಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೂ ಸಹಿತ ಅದನ್ನು ನಾನು ಉತ್ತಮ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಕೊಟ್ಟಿದ್ದೀನಿ. ತುಂಬ ಸಂತೋಷ ಸರ್. ಸರ್, ಇನ್ನು
ತಮ್ಮ ಒಂದು ಭಾಗದ ಶಾಸಕರು ತಮ್ಮ ವಾರ್ಡಿಗೆ ತಮ್ಮ ಮುಳಗುಂದ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಈಗಾಗಲೇ ನಮ್ಮ ವಾರ್ಡಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಶಾಸಕರು. ನಮ್ಮ ಮುಳಗುಂದ ಗ್ರಾಮ ಅಂದ್ರೆ ನಮ್ಮ ಶಾಸಕರಿಗೆ ಅಗ್ದಿ ಪ್ರೀತಿ. ಯಾಕೆಂದರೆ ಅವರು ಎಲ್ಲರ ಯಾವುದೇ ಬೇರೆ ಕಡೆ ಅನುದಾನ ಜಾಸ್ತಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ತಾಲೂಕಿನಲ್ಲಿ ಹೆಚ್ಚಿಗೆ ಅನುದಾನ ಪಡೆಯುವಂಥವ್ರು ಅಂದರೆ ಮುಳಗುಂದ. ಈಗಾಗಲೇ ಎಲ್ಲ ರೋಡ್ ಆಗಿರ್ಬೋದು, ನೀರಿಂದಾಗಿರ್ಬೋದು ಭಾಳ ಉತ್ತಮ ರೀತಿಯಾಗಿ ಮಾಡಿದ್ದಾರೆ. ಈಗಾಗಲೇ ಇನ್ನೂ ಹಲವಾರು ಕಡೆ ರೋಡಿಗೆ ಕೆಲಸ ಸ್ಯಾಂಕ್ಷನ್ ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಗುಡಿಗಳಿಗೆ ಮಾಡಿದ್ದಾರೆ. ಮೊನ್ನೆ ಇತ್ತೀಚೆಗಷ್ಟೇ ಸೀತಾರಳ್ಳಿ ಗ್ರಾಮಕ್ಕೆ ಬಂದಾಗ ನಮ್ಮ ಶಾಸಕರು ಎಚ್ ಕೆ ಪಾಟೀಲ್ ಸಾಹೇಬರು ಅಲ್ಲೊಂದು ಗುಡಿ ಅರ್ಧಕ್ಕೆ ನಿಂತಿತ್ತು. ಆ ಗುಡಿ ಕೆಲಸಕ್ಕೆ ತಮ್ಮ 2 ಕೋಟಿ ರೂಪಾಯಿ ಅನುದಾನದಲ್ಲಿ 10 ಲಕ್ಷ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೇ ರೀತಿಯಾಗಿ ಎಲ್ಲ ಮುಳಗುಂದ ಗ್ರಾಮಕ್ಕೂ ಒಳ್ಳೆಯ ರೀತಿಯ ಅನುದಾನವನ್ನು ಪಡ್ತಾನೆ ಬಂದಿದ್ದಾರೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಮುಳಗುಂದ ಭೋವಿ ಸಮಾಜದ ಅಧ್ಯಕ್ಷರಾಗಿ ಮತ್ತು ದಲಿತ ಸಂಘರ್ಷ ಸಮಿತಿಯ ಖಜಾಂಚಿಗಳಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆ ಒಂದು ಸಂಘಟನೆ ಮಾಡಿದ್ದೀರಿ ಸರ್? ನಾನು ಭೋವಿ ಸಮಾಜದಲ್ಲಿ ಸ್ವಲ್ಪ ತಿಳುವಳಿಕೆ ಮಟ್ಟ ಭಾಳ ಕಡಿಮೆ, ಯಾಕಂದರೆ ಎಜುಕೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಶಿಕ್ಷಣ. ಆ ಒಂದು ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಇವಾಗ. ಅದರಲ್ಲಿ ಯಾರಿಗೆ ಸ್ವಲ್ಪ ಕಲಿಯೋಕ್ಕೆ ಆಸಕ್ತಿ ಇರುತ್ತೆ ಅವರಿಗೆ ಏನು ಹಣದ ಕೊರತೆ ಇರ್ಬೋದು, ಇಲ್ಲ ಪುಸ್ತಕದ ಕೊರತೆ ಇರ್ಬೋದು, ಏನಾದರೂ ಕೊರತೆ ಇದ್ದರೆ ಅದನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಇನ್ನಿತರೆ ಕಾರ್ಯಕ್ರಮ ಬಂದಾಗ ಅದಕ್ಕೇನು ಬೇಕು ಅಂದೆಲ್ಲ ನಾನು ಒಳ್ಳೆ ರೀತಿಯ ಸೌಕರ್ಯ ಮಾಡ್ತಾಯಿದ್ದೀನಿ. ಎಲ್ಲರಲ್ಲಿ ಅರಿವಿನ ಒಂದು ಅರಿವನ್ನು ಸ್ವಲ್ಪ ಎಲ್ಲರೂ ಒಂದು ಒಳ್ಳೆಯ ದಾರಿ ಸರಿದಾರಿ ತರಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಒಂದು ರಾಜಕೀಯವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಈ ಒಂದು 15 ವರ್ಷ ಕಾಲಾವಧಿಯನ್ನು ಮಾಡ್ತಾ ಬಂದಿರಿ ಸರ್? ನಾನು ಮೊದಲಿಗೆ ಹೇಳಬೇಕಂತಂದರೆ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದೀನಿ. ಯಾವುದೇ ರೀತಿಯ ಏನಾದರೂ ಸಮಸ್ಯೆಗಳಾಗಿದ್ದರೆ ದಲಿತ ಸಂಘದಲ್ಲಿ ಮೊದಲಿಗೆ ನಾನು ಎಲ್ಲರನ್ನು ಕೂಡಿಸಿ ಅದೊಂದು ಸ್ಟ್ರೈಕ್ ಆಗಿರ್ಬೋದು ಅಥವಾ ಇನ್ನಿತರೆ ಪತ್ರದ ಮುಖಾಂತರ ಆಗಿರ್ಬೋದು ಹಾಗೂ ಒಂದು ಹೋರಾಟದ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾನು ಚೆನ್ನಾಗಿ ಮಾಡಿದ್ದೀನಿ. ಅದೇ ರೀತಿಯಾಗಿ ಎಲ್ಲ ಸಂಘಟನೆಕಾರರು ನನ್ನ ಜೊತೆ ಸ್ಪಂದಿಸಿ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಹಾಂ, ಒಳ್ಳೆಯ ರೀತಿಯ ಸ್ಪಂದನೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾವುದಾದ್ರೂ ಕಷ್ಟ ಅಂತಂದಿದ್ರೆ ಅವ್ರನ್ನ ಕರ್ಕೊಂಡು ನಮ್ಮ ಶಾಸಕರ ಹತ್ರ ಹೋಗ್ತೀನಿ, ಏನು ಕೆಲಸ ಬೇಕು ಅದನ್ನು ಮಾಡಿಸ್ಕೊಂಡು ಬರ್ತೀನಿ. ಯಾರಿಗಾದ್ರೂ ಹುಷಾರಿಲ್ಲಾದ್ರೂ ಕರ್ಕೊಂಡು ಹೋಗಿ ನಾವು ಹಾಸ್ಪಿಟ್ಲಿಗೆ ಸೇರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಮಾಡಿಸ್ತೀನಿ ಸರ್. ನಾನು ಯಾವುದಾದ್ರೂ ನನ್ನ ಹತ್ರ ಬಂದರೆ ನಾನು ಯಾವ ಕೆಲಸನೂ ಬಿಡೋದಿಲ್ಲ. ನನ್ನ ಹತ್ರ ಇಂಥ ಕೆಲಸ ಬೇಕಂತಂದು ಬಂದರೆ ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನೋವಂಥ ಮಾತು ಯಾವತ್ತೂ ಹೇಳಿಲ್ಲ, ನಾನು ಹೇಳೋದೇ ಇಲ್ಲ. ನನ್ನ ಕಡೆಯಿಂದ ಆದರೆ ನಾನು ಸ್ವತಃ ನನ್ನ ವೆಹಿಕಲಲ್ಲಿ ಕರ್ಕೊಂಡೋಗಿ ದವಾಖಾನಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ಕೊಂಡ್ಬರುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಆ ಒಂದು ಕೆಲಸದಿಂದನೇ ಜನ ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ. ತುಂಬ ಸಂತೋಷ ಸರ್. ಇನ್ನು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಸರ್? ನಾನು ಮುಳಗುಂದದಲ್ಲಿ ಹೇಳಬೇಕಂದ್ರೆ ಇನ್ನೂ ಹಲವಾರು ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡಿದ್ದೀನಿ. ಸ್ಪೋರ್ಟ್ಸಲ್ಲಿರ್ಬೋದು, ಮುಳಗುಂದಂದರೆ ಈಗ ಹಿಂದುಗಡೆ ಒಂದು ಕಬಡ್ಡಿಯಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಅಗ್ದಿ ಎದ್ದು ಕಾಣುವಂಥ ಊರಾಗಿತ್ತು. ಅದು ಇತ್ತಿತ್ತಲಾಗೆ ಸ್ವಲ್ಪ ಕುಗ್ತಾ ಬಂದಿತ್ತು. ನಾನು ಈಗ ಒಂದು 7-8 ವರ್ಷಗಳ ಹಿಂದುಗಡೆ ನಾನೇ ಒಂದು ಟೀಮನ್ನು ರೆಡಿ ಮಾಡಿ ಕಬಡ್ಡಿಗೆ ಮತ್ತೆ ಸ್ಫೂರ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಎಲ್ಲ ಕ್ರೀಡಾಪಟುಗಳನ್ನು ನಾನು ನನ್ನ ವೆಹಿಕಲ್ನಲ್ಲೇ ಕರೆದುಕೊಂಡು ರಾತ್ರಿ ಟೂರ್ನಮೆಂಟ್ ಇದ್ದಲ್ಲಿ ಹೋಗಿ ಅವರಿಗೆ ಆಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಈಗ ಆ ಒಂದು ನಾನು ಕೊಟ್ಟಂಥ ಸ್ಫೂರ್ತಿಯಿಂದ ಹಲವಾರು ಈಗ ಯುವ ಪ್ರತಿಭೆಗಳು ಬೆಳಕಿಗೆ ಬಂದಿದ್ದಾರೆ. ಈಗಾಗಲೇ ನಾನು ಕಲಿಸಿದಂಥ ನಾನು ಬೆಳೆಸಿದಂಥ ಹುಡುಗ ಇವತ್ತು ನಾಳೆ ಇದರಲ್ಲಿ ಸೆಲೆಕ್ಷನ್ ಆಗುವಂಥ ಅವಕಾಶವೂ ಇದೆ. ಯಾವ್ದು ಸರ್ ಅದು? ಸ್ಟೇಟ್ ಲೆವೆಲ್? ಹಾಂ ಸರ್, ಕಬಡ್ಡಿ ಪ್ರೀಮಿಯರ್ ಲೀಗ್. ಅದರಲ್ಲಿ ಸಹಿತ ಆಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದೇ ರೀತಿಯಾಗಿ ಮುಳಗುಂದ ಗ್ರಾಮದಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು, ಇನ್ನಿತರೆ ಸ್ಟೇಷನ್ನಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ
ಒಂದು ಸ್ಪಂದಿಸಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಮತ್ತು ಇನ್ನೂ ಹೇಳಬೇಕಂದ್ರೆ ಇದು ನಾನೊಬ್ಬನೇ ಮಾಡಿದ್ದೀನಿ ಅಂತಂದು ಹೇಳೋದಕ್ಕಿಂತ ನಂದೊಂದು ಗೆಳೆಯರ ಬಳಗ ಏನಿದೆ ಎಲ್ಲರೂ ಮಾಡಿದ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವರು ಕೂಡ ನನಗೆ ಬೆಂಬಲವನ್ನು ಕೊಟ್ಟು ನನಗೆ ಸದಾ ಅವರಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈಗ ನಾನು ಮೆಂಬರ್ ಆದ ನಂತರ ಮುಳುಗುಂದ ಪಟ್ಟಣ ಪಂಚಾಯತಿಯ ಸದಸ್ಯನಾದ ನಂತರ ನಮ್ಮ ವಾರ್ಡಿನಲ್ಲಿ ಹಲವಾರು ಜನರಿಗೆ ಗ್ಯಾಸ್ ಸಿಗ್ತಿದ್ದಿಲ್ಲ. ಆ ಒಂದು ಎಲ್ಲ ಜನರಿಗೂ ಗ್ಯಾಸ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅಲ್ಲಿ ಇವಾಗ ಹಲವಾರು ಜನರಿಗೆ ಮನೆ ಇದ್ದಿರಲಿಲ್ಲ. ಈಗ ಸ್ಲಮ್ ಬೋರ್ಡಿಂದ 479 ಮನೆಗಳು ನಮ್ಮ ಪಟ್ಟಣ ಪಂಚಾಯತಿಗೆ ವ್ಯಾಪ್ತಿಗೆ ಬಂದವು. ಆ ಮನೆಗಳಿಗೆ ಏನೇನು ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಆ ಒಂದು ಮನೆಯನ್ನು ಫಲಾನುಭವಿಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೀನಿ. ಈಗಾಗಲೇ ಒಂದು 180-200 ಮನೆಗಳನ್ನು ಬಡ ಜನರಿಗೆ ಕೊಡಿಸಿದ್ದೀನಿ. ಇನ್ನೂ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಸರ್, ಇನ್ನು ವಾರ್ಡ್ ನಂಬರ್ 11 ಮುಳುಗುಂದು ವಾರ್ಡ್ ನಂಬರ್ 11 ಮತದಾರರಿಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರ ತಾವು? ನಾನು 11ನೇ ವಾರ್ಡಿನ ಮತದಾರರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಆ 11ನೇ ವಾರ್ಡಿನವರು ನನಗೆ ಮತವನ್ನು ಹಾಕಿದ್ದಲ್ಲದೇ ಇವತ್ತು ನಾನು ಮುಳುಗುಂದದಲ್ಲಿ ಏನಾದರೂ ನನ್ನ ಹೆಸರಿದೆ ಅಂದರೆ ಅದಕ್ಕೆ 11ನೇ ವಾರ್ಡಿನ ಜನರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ಸ್ಪರ್ಧೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನಾನು ಸ್ಪರ್ಧೆ ಮಾಡಬೇಕು ಆದಂಥ ಪರಿಸ್ಥಿತಿನೂ ಇರಲಿಲ್ಲ. ಅಲ್ಲಿಯ ಜನ ನನ್ನನ್ನು ನೀವು ಸ್ಪರ್ಧೆ ಮಾಡಲೇಬೇಕು, ನೀವು ನಿಮ್ಮ ಕಡೆ ದುಡ್ಡಿಲ್ಲಂದರೂ ನಾವು ಎಲ್ಲ ಪ್ರತಿಯೊಬ್ಬರ ಮನೆಗೂ ನಾವು 100 ರೂಪಾಯಿ ಹಾಕಿ ನಿಮ್ಮ ಎಲೆಕ್ಷನನ್ನು ಮಾಡ್ತೀವಿ, ಅದಕ್ಕೆ ಏನು ಖರ್ಚು ವೆಚ್ಚ ಐತೆ ಅದನ್ನು ಭರಿಸಿ ನಿಮ್ಮನ್ನು ಎಲೆಕ್ಷನ್ ಮಾಡ್ತೀವಿ, ನಿಮ್ಮನ್ನು ಆರಿಸ್ತೊಂಬರ್ತೀವಿ ಅಂತ ನನ್ನನ್ನು ಕರೆದು ಹೇಳಿ ನಿಂದ್ರಿಸಿದರು. ಅದೇ ರೀತಿಯಾಗಿ ನನ್ನನ್ನು ಆರಿಸಿನೂ ತೊಂಬಂದರು. ನನ್ನ ಜೀವಮಾನದಲ್ಲಿ ನಾನು ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಅದರ ಜೊತೆಗೆ ನಾನು ಏನೇ ಕೆಲಸ ಮಾಡಿದ್ರೂ ಅವರ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಹೇಳಲಿಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನ 11ನೇ ವಾರ್ಡಿನ ಜನ ನನ್ನನ್ನು ಏನು ಆರಿಸಿ ಮತವನ್ನು ಹಾಕಿ ನನ್ನನ್ನು ಆರಿಸ್ಕೊಂಬಂದಿದ್ದಾರೆ, ಏನು ಒಳ್ಳೆಯ ರೀತಿಯ ಪ್ರಚಾರ ಮಾಡಿದ್ದಾರೆ, ನನ್ನ ಬಗ್ಗೆ ಏನು ಒಳ್ಳೆಯ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ. ನಾನು ಅವರಿಗೆ ಯಾವತ್ತೂ ನನ್ನಿಂದ ಯಾವುದೇ ರೀತಿಯ ನೋವಾಗದ ಹಾಗೆ 24x7 24 ತಾಸುಗಳನ್ನು ಅವರ ಸೇವೆಯನ್ನು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳ್ತೇನೆ. ಮತ್ತು ಅದರ ಜೊತೆಗೆ ನನ್ನ ಒಂದು ಇಲೆಕ್ಷನ್ ಟೈಮಲ್ಲಿ ನನ್ನ ಗೆಳೆಯರ ಬಳಗ ಏನು ನನ್ನ ಪ್ರಚಾರಕ್ಕೆ ಆಗಮಿಸಿತ್ತು ಆ ನನ್ನ ಗೆಳೆಯರಿಗೂ ಕೂಡ ನಾನು ಒಳ್ಳೆ ನಮ್ಮವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ವಾರ್ಡಿನ ಜನತೆಗೆ ಮುಳುಗುಂದದ ಜನತೆಗೆ ಕೈ ಮುಗಿದು ಹೇಳುವುದೇನೆಂದರೆ, ನನ್ನನ್ನು ಆರಿಸಿ ನನ್ನ ಈ ಒಂದು ಮಟ್ಟಕ್ಕೇನು ತಲುಪಿಸಿದ್ದೀರಿ, ಈ ಒಂದು ಋಣವನ್ನು ಯಾವತ್ತೂ ತೀರಿಸೋದಿಲ್ಲ ಅಂತ. ಮತ್ತು ನನ್ನ ಹೆಮ್ಮೆಯ ವಾರ್ಡಾದಂಥ 11ನೇ ವಾರ್ಡಿನ ಎಲ್ಲ ಗೆಳೆಯರಿಗೂ ಅಣ್ಣ ತಮ್ಮಂದಿರಿಗೂ ಆ ಗುರು ಹಿರಿಯರಿಗೂ ಎಲ್ಲ ಮಹಿಳೆಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಹಾಗೂ ಸಾಮಾಜಿಕ ಸೇವೆಗಳ ಬಗ್ಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡಲ ವೀಕ್ಷಕರ, ಇಷ್ಟೊತ್ತು ಮಾತನಾಡಿದಂಥ ಬಸವಂತಪ್ಪ ಶಿವನಪ್ಪ ಹರಗಿರಿ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com @social media. ಜೈ ಹಿಂದ್, ಜೈ ಕರ್ನಾಟಕ.